ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ. ಸಂಗೀತ ವಿದ್ವಾಂಸರಾದ ರಮೇಶ್ ಮತ್ತು ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳಿಕೊಡಲಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್, ಪದ್ಮನಾಭ ಅವರೇ, ಮುರಳೀಧರ್ ಸರ್ ಬನ್ನಿ. ನಮಸ್ಕಾರ. 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 ನಾವು ಇಂದಿನ ಸಂಗೀತ ಶಾಲೆಯ ತರಗತಿಯಲ್ಲಿ ಕಲ್ಯಾಣ ವಸಂತ ರಾಗದ ಪುರಂದರದಾಸರ ದೇವರ ನಾಮವನ್ನು ಅಭ್ಯಾಸ ಮಾಡೋಣ. ಕಲ್ಯಾಣ ವಸಂತ ರಾಗದ ಪರಿಚಯ ತಮಗುಂಟ? ಇದು 20th ಮೇಳಕರ್ತರಾಗ ಜನ್ಯ 21st ಮೇಳಕರ್ತ. ಸರಿ ಮೇಳಕರ್ತ. ಇದು ಔಡವ ಸಂಪೂರ್ಣ ರಾಗ. ಸ ಗ ಮ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಸರಿ ಇದೆ ಮುರಳೀಧರ್ ಅವರ. ಸರಿ ಇದೆ. 21st ಮೇಳಕರ್ತ ರಾಗವಾದ ಕೀರವಣಿ ರಾಗದಲ್ಲಿ ಜನ್ಯ. ಸ ಗ ಮ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಆದರೆ ಕಾಂಬಿನೇಷನ್ ಆಫ್ ಪೆಂಟಾಟೋನಿಕ್ ಸ್ಕೇಲ್ ಚಂದ್ರಕೋನ್ಸ್ ಅನ್ನೋ ರಾಗದಲ್ಲಿ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಹಾಡ್ತೀವಿ ನಾವು ಇದನ್ನು. ಸೊ ಪ್ರಸಿದ್ಧವಾದ ರಚನೆಗಳು ಬಂದುಬಿಟ್ಟು ತ್ಯಾಗರಾಜರ ಕೃತಿಯ ಆಗಿರುವಂಥ ನಾದಲೋಲುಡೆ ಮತ್ತು ಕನುಲು ತಾಕನಿ, ಇದೆರಡು ತ್ಯಾಗರಾಜರ ರಚನೆ. ಸೊ ನಾವಿಂದು ಪಾಠ ಮಾಡಿರುವಂಥ ದೇವರ ನಾಮ ಬಂದುಬಿಟ್ಟು ಇನ್ನೂ ದಯಬಾರದೆ ಶುದ್ಧ ಸಾಹಿತ್ಯವನ್ನು ಬರ್ಕೊಳ್ತೀರಾ ಇವತ್ತು? ಹೌದು. ಇನ್ನೂ ದಯ ಬಾರದೆ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ಮೇಲೆ. ಹೌದು. ಎರಡನೇ ಲೈನು ಪನ್ನಗ ಶಯನ ಶ್ರೀ ಪರಮ ಪುರುಷ. ಇನ್ನೊಂದ್ಸಲ ಹೇಳ್ತೇನೆ ಬರ್ಕೊಳ್ಳಿ. ಇನ್ನೂ ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ಈ ರಾಗದ ಸ್ವಲ್ಪ ಸ್ವರೂಪನ ಹೇಳ್ಕೊಡ್ತೀನಿ ಹಾಡಿ. ಸಗಮ ಸಗಮದ ಮಗ ಸಗಮದ ಪಮಗ ಗರಿಮ ಗರಿ ಸದ ಧನಿ ಸಮ ಗಮದ ಸೊ ಈ ರಾಗಕ್ಕೆ ಜೀವಸ್ವರ ಆದಂತ ಮಧ್ಯಮ ದೈವತ ಹಾಗೂ ನಿಷದ ಮನಿ ರಾಮ ಗಮದ ಪಮಗರಿ ಸದ ನಿ ಸ ಗಮದ ಗಮದ ಪಮಗರಿ. ಸರಿ. ಗಮದ ಮದನಿ ರನಿ ಸ.
ಮಗ ನಾಮ ತಿರುಗಾ ಖಂಡಚಾಪುರ ತಾಳದಲ್ಲಿ ನಿಬದ್ಧವಾಗಿರುತ್ತೆ. ಹಾಡಿ ಪಲ್ಲವಿಯ ಭಾಗವನ್ನು ಹಾಡು ಹೇಳ್ಕೊಡ್ತೀನಿ. ಹಾಡಿ ಇನ್ನುದಯ ಬಾರದೆ ಸೋದಿಕ ಸ್ವರ ಹೇಳೋದಾದ್ರೆ ಸನಿ ರಮ ಪ ಮಗ ದಾಸನ ಮೇಲೆ ಪುನಃ ಉಚ್ಚರಿಸಿ. ಇನ್ನುದಯ ಬಾರದೆ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಸ್ವರ ನೀಸಗ ಪನ್ನಗ ಶಯನ ನೀಸಗ ಗಮದ ಪನ್ನಗ ಶಯನ ಶ್ರೀ ಪರಮ ಪುರುಷ ಈ ಎರಡು ವಾಕ್ಯವನ್ನು ಸರ ಹೇಳೋದಾದ್ರೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ಇನ್ನುದಯ ಬಾರದೆ ದಾಸನ ಮೇಲೆ ಹಾಡಿ. ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಇದು ಮೊದಲನೇ ಸಂಗತಿ. ಎರಡನೇ ಸಂಗತಿ ಹಾಡುವುದಕ್ಕೆ ಒಂದು ಚಿಕ್ಕ ಒಂದು ಕನೆಕ್ಟಿಂಗ್ ಲಿಂಕ್ ಅಂತ ಹೇಳ್ತೀವಿ. ಹರಿಯೇ ಪರಮ ಪುರುಷ ಅನ್ನುವ ಸಾಹಿತ್ಯ ಹಾಡ್ಬಿಟ್ಟು ಹರಿಯೇ ಅಂತ ಸೇರಿಸ್ಕೊಂಡು ಹಾಡೋಕ್ಕಾದರೆ ಎರಡನೇ ಸಂಗತಿ ಮುಂದಕ್ಕೆ ಹೋಗ್ತೀವಿ. ಪರಮ ಪುರುಷ ಹರಿಯೇ ಪರಮ ಪುರುಷ ಇನ್ನುದಯ ಬಾರದೆ ಎರಡನೇ ಸಂಗತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ವಿಭಿನ್ನ ಯಾವ ತರ ಅಂತಂದ್ರೆ ಇನ್ನುದಯ ಬಾರದೆ ದಾಸನ ಅದು ವ್ಯತ್ಯಾಸ. ದಾಸನ ಸರಿ ಇದೆ. ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಈಗ ಒಬ್ಬೊಬ್ಬರಾಗಿ ಈ ಪಲ್ಲವಿಯ ಭಾಗವನ್ನು ಹಾಡಿ ತೋರಿಸಿ. ಶ್ರೀಕಾಂತ್ ನೀವು ಹಾಡಿ ಮೊದಲನೇ ಸಂಗತಿ ಎರಡನೇ ಸಂಗತಿ. ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ
ಪರಮ ಪುರುಷ ಶ್ರೀ ಪರಮ ಪರಮ ಪುರುಷ ಪರಮ ಪುರುಷ ಸರಿ ಇದೆ. ಇದು ಮೊದಲನೇ ಸಂಗತಿ. ಎರಡನೇ ಸಂಗತಿ ಹಾಡಿ. ಪರಮ ಪುರುಷ ಹರಿಯೇ ಪರಮ ಪರಮ ಪುರುಷ ಹರಿಯೇ ಇನ್ನೋದಯ ಬಾರದೆ 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 ದಾಸನ ಮೇಲೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ 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 ಪರಮ ಪುರುಷ ಪರಮ ಪರಮ ಪುರುಷ ಹರಿಯೇ ಹಾಡಿ. ಇನ್ನುದಯ ಭಾರತೆ ದಾಸನ ದಾಸನ ಮೇಲೆ ದಾಸನ ಮೇಲೆ ಇನ್ನೊಂದ್ಸಲ ಹಾಡಿ. ಇನ್ನುದಯ ಭಾರತೆ ದಾಸನ ಮೇಲೆ ಇನ್ನುದಯ ಭಾರತೆ ದಾಸನ ಮೊದಲನೇ ಸಂಗತಿ ಸಾರಿ ದಾಸನ ಇನ್ನುದಯ ಭಾರತೆ ದಾಸನ ಮೇಲೆ ಪನ್ನಗ ಪನ್ನಗ ಶಯನ ಶಯನ ಶ್ರೀ ಪರಮ ಪುರುಷ ಶ್ರೀ ಪರಮ ಪುರುಷ ಎರಡನೇ ಸಂಗತಿ ಹಾಡುವುದಕ್ಕೆ ಹರಿಯೇ ಸೇರಿಸ್ಕೊಂಡು ಹಾಡಬೇಕು. ಹರಿಯೇ ಹರಿಯೇ ಇನ್ನುದಯ ಬಾರದೆ ಇನ್ನುದಯ ಬಾರದೆ ಇನ್ನುದಯ ಬಾರದೆ ದಾಸನ ಮೇಲೆ ದಾಸನ ಮೇಲೆ ಪನ್ನಗ ಪನ್ನಗ ಶಯನ ಶಯನ ಶ್ರೀ ಪರಮ ಪುರುಷ ಶ್ರೀ ಪರಮ ಪುರುಷ ಮುರಳಿದೇನು ಸರ್ ತಾವೊಂದ್ಸಲ ಹಾಡಿ ಪಲ್ಲವಿಯ. ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಸರಿ ಬಂತು. ಸೊ ಇದರಲ್ಲಿ ಮೂರು ಚರಣ ಬರುತ್ತೆ. ಚರಣದ ಸಾಹಿತ್ಯ ನೋಡ್ಬೇಡ. ನಾನಾ ದೇಶಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ಎರಡನೇ ವಾಕ್ಯ. ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ಮೂರನೇ ವಾಕ್ಯ. ನಾನು ನನ್ನದು ಎಂಬ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ನಂಬಿದ ದಾಸನ ಮೇಲೆ ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ. ಸೊ ಇಂದಿಗೆ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಈ ಚರಣದ ಮೊದಲನೇ ಭಾಗವನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ. 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 ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ರಮೇಶ್ ಹಾಗೂ ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳ್ಕೊಟ್ರು. ಧನ್ಯವಾದಗಳು.